ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ನಮ್ಮ ಮಾರ್ಕೆಟಲ್ಲಿ ಡೀಸೆಂಟ್ ಡೌನ್ ಫಾಲ್ ಕಂಡು ಬಂತು, ಹಾಗೆ ಇವತ್ತು ಕೂಡ ಅದು ಸ್ವಲ್ಪ ಮಟ್ಟಿಗೆ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಈಗಲೂ ಕೂಡ ಮಾರ್ಕೆಟಲ್ಲಿ ಅನ್ಸರ್ಟೈನಿಟಿ ಮನೆ ಮಾಡಿದೆ. ಹಾಗಾಗಿ ಇಂಥ ಸಮಯದಲ್ಲಿ ನಾವು ಯಾವ ಸ್ಟಾಕ್ಗಳಲ್ಲಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗಾಗಲೇ ನಿಮಗೆ ಹಲವಾರು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಕೂಡ ಈ ವಿಡಿಯೋದಲ್ಲಿ 5 ಸ್ಟಾಕ್ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಫಂಡಮೆಂಟಲ್ಸು ಚೆನ್ನಾಗಿರೋಂತಹ ಸ್ಟಾಕ್ಗಳು. ಇನ್ ಕೇಸ್ ಮಾರ್ಕೆಟಲ್ಲಿ ಇದೇ ರೀತಿಯ ಡೌನ್ ಫಾಲ್ ಮುಂದುವರೆದ್ರೆ ಡೆಫಿನೆಟ್ಲಿ ಈ ಸ್ಟಾಕ್ಗಳನ್ನ ನೀವು ಸ್ಟಡಿ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಈ 5 ಸ್ಟಾಕ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ಇನ್ನೊಂದು ವಿಚಾರವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಮಾತ್ರ ನೀವು ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಇನ್ ಕೇಸ್ ಶಾರ್ಟ್ ಟರ್ಮ್ ಗೇನ್ ಅನ್ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ ಅಂತಾನೆ ಹೇಳಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅನ್ಸರ್ಟೈನಿಟಿ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸ್ಟಾಕ್ ಆಗಾಗ ಬರೋ ಸುದ್ದಿಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅಂದ ತಕ್ಷಣ ಮೇಲೇನೆ ಹೋಗ್ತಿರೋದಿಲ್ಲ. ಡೆಫಿನೆಟ್ಲಿ ಅವು ಇನ್ನು ಕೂಡ ಕೆಳಗಡೆ ಕೂಡ ಬೀಳ್ಬೋದು. ಬಟ್ ಯಾವ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಇರುತ್ತೋ, ಕಂಪನಿಯ ಬಿಸ್ನೆಸ್ ಚೆನ್ನಾಗಿರುತ್ತೋ, ಆ ಕಂಪನಿಯ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೋ, ಅಂತ ಕಂಪನಿಗಳು ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡೇ ಮಾಡುತ್ತೆ. ಅದನ್ನ ನೀವು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಬೋದು, ಒಳ್ಳೆ ವೆಲ್ತ್ ಅನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಎರಡು ವಿಚಾರಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ. ಒಂದು ಒಳ್ಳೆ ಸ್ಟಾಕ್, ಇನ್ನೊಂದು ಲಾಂಗ್ ಟರ್ಮ್. ಸೊ ಬನ್ನಿ ಆ ಸ್ಟಾಕ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸ್ಟಾಕ್ ಅನ್ನ ಬೈ ಸೆಲ್ ಅಥವಾ ಹೋಲ್ಡ್ ಮಾಡಿ ಅಂತ ರೆಕಮೆಂಡೇಶನ್ ಕೊಡ್ತಾ ಇಲ್ಲ. ಇನ್ ಕೇಸ್ ಯಾವುದೇ ಸ್ಟಾಕ್ ಅಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಆ ಸ್ಟಾಕ್ಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಸೊ ಬನ್ನಿ ಒಂದೊಂದಾಗಿ ಆ ಸ್ಟಾಕ್ಗಳನ್ನ ನೋಡ್ತಾ ಹೋಗೋಣ. ಗೆಳೆಯರೆ, ಮೊದಲನೇ ಸ್ಟಾಕ್ IRCTC. 603 ರೂಪಾಯಿ ಟ್ರೇಡ್ ಆಗ್ತಿರುವಂತ ಒಂದು ಸ್ಟಾಕ್. ಲಾಸ್ಟ್ 1 ಇಯರ್ ಇಂದ ಆಲ್ಮೋಸ್ಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಒಳ್ಳೆ ರಿಟರ್ನ್ಸ್ ಏನು ಜನರೇಟ್ ಆಗಿಲ್ಲ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, 48,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಒಂದು ಮೊನೋಪಲಿ ಸ್ಟಾಕ್, ರೈಲ್ವೆನಲ್ಲಿ ಬೇರೆ ಯಾವುದೇ ಪ್ಲೇಯರ್ ಇಲ್ಲ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರ್ಬೋದು, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ, ಬಟ್ ರೈಲ್ ಅನ್ನ ಓಡಿಸೋದ್ರಲ್ಲಿ ಹಾಗೆ ಕ್ಯಾಟರಿಂಗ್ ಸರ್ವಿಸಸ್ ಅಲ್ಲಿ ಮೊನೋಪಲಿ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, 1 ಇಯರ್ ಅಲ್ಲಿ 18% ಡೌನ್ ಇದೆ. ಇದರ ಹೈಯಿಂದ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಮೋರ್ ದನ್ 20% ಬರುತ್ತೆ ಅನ್ಸುತ್ತೆ. ನೋಡಬಹುದು 27% ಡೌನ್ ಫಾಲ್ ಇದೆ. 5 ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ ನೋಡಬಹುದು 287% ರಿಟರ್ನ್ಸ್. ಇತ್ತೀಚಿನ ರಿಸಲ್ಟ್ ಅನ್ನು ನಾನು ಕವರ್ ಮಾಡಿದ್ದೆ ಅನ್ಕೊಳ್ತೀನಿ. ಒಳ್ಳೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಕಂಪನಿ. ಸೊ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಲಾಸ್ಟ್ ನೋಡಬಹುದು 44-45% ಡೌನ್ ಇದೆ ಇದರ ಹೈಯಿಂದ. ಯೂಶಲಿ ಈ ಸ್ಟಾಕ್ ನಡೆಯೋದೇ ಹೇಗೆ ನೀವು ಇಲ್ಲಿ ನೋಡಬಹುದು. 2020ರಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅಂತ ಬಂದಿತ್ತು, ಸಡನ್ ಸ್ಪೈಕ್ ಮತ್ತೆ ಡೌನ್ ಫಾಲ್. ಇಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ. ಕಂಪನಿಯಲ್ಲಿ ಯಾವಾಗ ರ್ಯಾಲಿ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಡೌನ್ ಫಾಲ್ಗಳನ್ನ ಬಳಸ್ಕೊಂಡು ಒಳ್ಳೆ ಸ್ಟಾಕ್ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಯಾವತ್ತೋ ಒಂದಿನ ರಾಕೆಟ್ ನ ಬಾಲಕ್ಕೆ ಬೆಂಕಿ ಬಿದ್ದಾಗ ಹೇಗೆ ಮೇಲೆ ಹೋಗುತ್ತೋ ಹಾಗೆ ಸ್ಟಾಕ್ಗಳಲ್ಲೂ ಕೂಡ ರ್ಯಾಲಿ ಬರುತ್ತೆ. ಬಟ್ ಆ ದಿನಕ್ಕಾಗಿ ನಾವು ಕಾಯ್ಬೇಕಷ್ಟೆ. ಹಾಗಾಗಿನೇ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ, ಅಟ್ಲೀಸ್ಟ್ ಮಿನಿಮಮ್ 5 ಇಯರ್ಸ್ ನಿಮ್ಮ ಟಾರ್ಗೆಟ್ ಆಗಿರ್ಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಡೆಫಿನೆಟ್ಲಿ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರಕ್ ಹೋಗ್ಬೇಡಿ. ಬೇರೆ ಯಾವ್ದಾದ್ರು ಅಸೆಟ್ ಕ್ಲಾಸ್ ಅನ್ನ ನೋಡ್ಕೊಳ್ಳೋದು ಒಳ್ಳೆಯವರು ಒಳ್ಳೆಯದು ಅಂತವ್ರು. ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಯಾವುದೇ ಸ್ಟಾಕ್ ಆಗ್ಲಿ, ಎಷ್ಟೇ ದೊಡ್ಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆಗಿದ್ರು, ಎಷ್ಟೇ ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಿದ್ರು ಕೂಡ ಅದು ಒಂದಲ್ಲ ಒಂದು ಸಮಯದಲ್ಲಿ ಡೌನ್ ಫಾಲ್ ಆಗುತ್ತೆ. ಅಂತ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡಬೇಕು ಅಥವಾ ಆ ಡೌನ್ ಫಾಲ್ ಅನ್ನ ಬಳಸ್ಕೊಂಡು ಇನ್ನು ಆಡ್ ಮಾಡಬೇಕು. ಆಗ ಮಾತ್ರ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಡೌನ್ ಫಾಲ್ ಗಳಿಗೆ ಹೆದರಿ ಮಾರ್ಕೆಟ್ ಇಂದ ಆಚೆ ಹೋಗೋದಾದ್ರೆ ನೀವು ಮಾರ್ಕೆಟ್ ಗೆ ಬರದೇ ಇರೋದೇ ಒಳ್ಳೇದು. ಸೊ ಇದನ್ನ ನೀವು ಸ್ಟಡಿ ಮಾಡಬಹುದು. ಇದಕ್ಕೆ 5 ಇಯರ್ಸ್ ಇನ್ನೂ ಆಗಿಲ್ಲ ನೋಡಬಹುದು. 2019ರಲ್ಲಿ ಲಿಸ್ಟ್ ಆದಂತ ಕಂಪನಿ, 2019ರಿಂದ ಇಲ್ಲಿವರೆಗೂ 287% ರಿಟರ್ನ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್, ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್. ಇದರಲ್ಲಿ ಇರುವಂತಹ ರಿಸ್ಕ್ ಏನಂದ್ರೆ ಒಂದು ಸರ್ಕಾರಿ ಕಂಪನಿ. ಸೊ ಅದೊಂದು ಬಿಟ್ರೆ ಇನ್ನ ಬೇರೆ ಎಲ್ಲ ಚೆನ್ನಾಗಿರುವಂತ ಕಂಪನಿ, ನೀವು ಇದನ್ನ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಅಧೆಸಿವ್ ಸೆಕ್ಟರ್ ಅಲ್ಲಿ ಅಥವಾ ಸೆಗ್ಮೆಂಟ್ ಅಲ್ಲಿ ನಂಬರ್ 1 ಸ್ಟಾಕ್ ಪಿಡಿಲೈಟ್ ಇಂಡಸ್ಟ್ರೀಸ್.
ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು. 1,00,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್. ಇದರ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದು ಕೂಡ ನೋಡಬಹುದು -2% ಇದೆ. ಬಟ್ ಇದರ ಹೈ ಇಂದ ಇದು ಕೂಡ ಆಲ್ಮೋಸ್ಟ್ 10-15% ನೋಡಬಹುದು. 22% ಡೌನ್ ಇದೆ ಸ್ಟಾಕ್ ಈಗಲೂ ಕೂಡ. ಸೊ ಒಳ್ಳೆ ಸ್ಟಾಕ್ ಗಳು ಈ ತರದ ಡೌನ್ ಫಾಲ್ ಆದಾಗ ಅದನ್ನ ಬಳಸ್ಕೊಳ್ಬಹುದು. ನೋಡಬಹುದು 5 ಇಯರ್ಸ್ ಅಲ್ಲಿ 153% ರಿಟರ್ನ್, ಈಗಲೂ ಕೂಡ 23-24% ಡೌನ್ ಇದ್ರು ಕೂಡ 5 ಇಯರ್ಸ್ ಅಲ್ಲಿ 153% ರಿಟರ್ನ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಆಲ್ಮೋಸ್ಟ್. ಇದು ಕೂಡ ಅಡೆಸಿವ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತಹ ಸ್ಟಾಕ್. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಒಂದು ಒಳ್ಳೆ ಸ್ಟಾಕ್ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಎಂತ ಒಳ್ಳೆ ಚಾರ್ಟ್ ಇದೆ ಅಂತ. ಹಾಗೆ ಡೌನ್ ಫಾಲ್ ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಒಳ್ಳೊಳ್ಳೆ ಅಪರ್ಚುನಿಟಿಯನ್ನು ಕೊಟ್ಟಿದೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಒಂದು ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ಗೆ ನಾನು ಪದೇ ಪದೇ ರಿಪೀಟ್ ಮಾಡ್ತೀನಿ, ಲಾಂಗ್ ಟರ್ಮ್ಗೆ. ಶಾರ್ಟ್ ಟರ್ಮ್ಗೆ ನಾನು ಯಾವುದೇ ಸ್ಟಾಕ್ ಅನ್ನು ಪ್ರಿಫರ್ ಮಾಡೋದಿಲ್ಲ, ಯಾಕಂದ್ರೆ ಮಾರ್ಕೆಟ್ ತುಂಬಾ ವೋಲಟೈಲ್ ಇರುತ್ತೆ. ಹಾಗಾಗಿ ಹಾಗೆ ಮೂರನೇ ಸ್ಟಾಕ್ ಪಾಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್ ನೀವಿಲ್ಲಿ ನೋಡಬಹುದು. ಇವತ್ತು ಕೂಡ 2% ಅಥವಾ 2.4% ಅಪ್ ಆಗಿದೆ ಸ್ಟಾಕ್. ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, 46,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನಾನು ಇದರ Q3 ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದೆ, ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ. ಹಾಗೆ ಇದರ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ ನೋಡಬಹುದು 35% ಅಪ್ ಆಗಿದೆ ಸ್ಟಾಕ್ ಲಾಸ್ಟ್ 1 ಇಯರ್ ಅಲ್ಲಿ. ತುಂಬಾ ಜನ ಇದು 3,000 ಇದೆ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡಿದ್ದಾರೆ. ಬಟ್ ಇದು ನೋಡಬಹುದು 1 ಇಯರ್ ಅಲ್ಲಿ 2,282 ಇದ್ದಂತಹ ಸ್ಟಾಕ್ ಆಗ್ಲೂ ಕೂಡ ಜಾಸ್ತಿನೇ ಅಂತ ಅವಾಯ್ಡ್ ಮಾಡ್ತಾರೆ. ಬಟ್ ಈಗ 3,000 ಮೇಲೆ ಹೋಗಿದೆ. ಹಾಗೆ ಇದರ 5 ಇಯರ್ಸ್ ರಿಟರ್ನ್ ಅನ್ನ ನೋಡಿದ್ರೆ 379% ರಿಟರ್ನ್ ಕೊಟ್ಟಿರುವಂತಹ ಸ್ಟಾಕ್. ಮ್ಯಾಕ್ಸಿಮಮ್ ರಿಟರ್ನ್ ಕೂಡ ಅದೇ ಸೇಮ್ ಇದೆ, ಯಾಕಂದ್ರೆ ಇದು ಕೂಡ 2019 ಲಿಸ್ಟ್ ಆಗಿರುವಂತಹ ಒಂದು ಸ್ಟಾಕ್. ಸೊ ಹಾಗಾಗಿ 379% ರಿಟರ್ನ್ ಅನ್ನ ಕೊಟ್ಟಿದೆ ಅರೌಂಡ್ 4 ಇಯರ್ಸ್ ಅಲ್ಲಿ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಥವಾ ಹೌಸಿಂಗ್ ಸೆಗ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಆಬ್ವಿಯಸ್ಲಿ ಆ ಸೆಕ್ಟರ್ ಚೆನ್ನಾಗಿ ಮಾಡಿದ್ರೆ ಇದು ಕೂಡ ಅದಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಆಗಿರುವಂತ ಕಂಪನಿ. ವೈರ್ಸ್ ಅಲ್ಲಿ ಆಗ್ಬೋದು, ಹಾಗೆ ಲೈಟಿಂಗ್ಸ್ ಅಲ್ಲಿ ಆಗ್ಬೋದು, ಈ ತರದ ಹಲವಾರು ಪ್ರಾಡಕ್ಟ್ಸ್ ಗಳು ಕನ್ಸ್ಟ್ರಕ್ಷನ್ಗೆ ಲಿಂಕ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇದು ಕೂಡ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿರ್ಬೋದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಲಾಂಗ್ ಟರ್ಮ್ಗೆ ಇದು ಕೂಡ ಒಂದು ಒಳ್ಳೆ ಸ್ಟಾಕ್. ಹಾಗೆ ನೆಕ್ಸ್ಟ್ ಕೆಮಿಕಲ್ ಇಂಡಸ್ಟ್ರಿನಲ್ಲಿ SRF 2,250 ರೂಪಾಯಿ ಟ್ರೇಡ್ ಆಗ್ತಿರುವಂತ ಸ್ಟಾಕ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 66,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಫ್ಲಾಟ್ ಇದೆ. ಬಟ್ ಇದರ ಹೈ ಇಂದ ನೋಡಬಹುದು ಈಗಲೂ ಕೂಡ 20% ಡೌನ್ ಇದೆ ಸ್ಟಾಕ್. 1 ಇಯರ್ ಅಲ್ಲಿ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲ, ಬಟ್ 5 ಇಯರ್ಸ್ ಅಲ್ಲಿ ನೋಡಿ ಆಲ್ಮೋಸ್ಟ್ 500% ರಿಟರ್ನ್ ಕೊಟ್ಟಿರುವಂತಹ ಸ್ಟಾಕ್. ಸೊ ಹಾಗಾಗಿ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಟೈಮ್ ಕೊಡಬೇಕು, ಆಗ ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಹಾಗಾಗಿನೇ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ, ಹಾಗೆ ಆ ಕಂಪನಿಯ ಬಿಸ್ನೆಸ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ವಿಚಾರಗಳು ಗೊತ್ತಿದ್ದಾಗ ಆ ಸ್ಟಾಕ್ ಡೌನ್ ಫಾಲ್ ಆದ್ರೂ ಕೂಡ ನಾವು ಪಾನಿಕ್ ಆಗೋದಿಲ್ಲ ಅಥವಾ ಹೆದರಿಕೊಳ್ಳೋದಿಲ್ಲ. ಡೆಫಿನೆಟ್ಲಿ ನಾವು ಆಡ್ ಮಾಡ್ಲಿಕ್ಕೆ ನೋಡ್ತೀವಿ. ಸೊ ನೋಡಬಹುದು 2018 ಕೂಡ ಈ ಸ್ಟಾಕ್ 32% ಡೌನ್ ಆಗಿದೆ. ಹಾಗೆ 2020 ಕೋವಿಡ್ ಟೈಮ್ ಅಲ್ಲಿ ಆಗ್ಲೂ ಕೂಡ ನೋಡಬಹುದು 36% ಡೌನ್ ಆಗಿದೆ. ಈಗಲೂ ಕೂಡ ಇದರ ಹೈ ಇಂದ ಇನ್ನು ನೋಡಬಹುದು 18% 19% ಡೌನ್ ಇದೆ. ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡೇ ಮಾಡುತ್ತೆ, ಕಂಪನಿಯ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು ಹೇಗಿದೆ ಅಂತ. ಸೊ ಒಳ್ಳೆ ಸ್ಟಾಕ್ ಗಳು ಡೆಫಿನೆಟ್ಲಿ ಒಂದಲ್ಲ ಒಂದಿನ ಕಮ್ ಬ್ಯಾಕ್ ಮಾಡ್ತವೆ, ಬಟ್ ಟೈಮ್ ತಗೊಳುತ್ತವೆ. ಸೊ ಆ ಟೈಮ್ ಅನ್ನ ನಾವು ಕೊಡ್ಬೇಕಷ್ಟೇ. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ನೋಡೋದಾದ್ರೆ SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್, 742 ರೂಪಾಯಿ ಟ್ರೇಡ್ ಆಗ್ತಿದೆ. ಹಾಗೆ 70,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದು. ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನೂ ಕೊಟ್ಟಿಲ್ಲ. ನೀವು ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಬಹುದು, ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಲಿಸ್ಟ್ ಆದಂತಹ ಸ್ಟಾಕ್ ಲಿಸ್ಟಿಂಗ್ ಏನು ನೋಡಬಹುದು 1,029, ಅದರ ನಂತರ ಡೌನ್ ಫಾಲ್ ನೋಡಿ 500. ಆಫ್ಟರ್ ಲಿಸ್ಟಿಂಗ್ ಇಮಿಡಿಯೇಟ್ಲಿ ಕ್ರಾಶ್ ಆಗಿದೆ ಸ್ಟಾಕ್, ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಯ್ತು. ಆಬ್ವಿಯಸ್ಲಿ ಇದು ಒಂದು ಹೊಸ ಕಂಪನಿ ಆಗ, ಅಂದ್ರೆ ಲಿಸ್ಟ್ ಆಗಿದ್ದ ಕಂಪನಿ. ಸೊ ಅಲ್ಲಿಂದ ಚೆನ್ನಾಗಿ ಕಮ್ ಬ್ಯಾಕ್ ಕೂಡ ಮಾಡ್ತು. ಬಟ್ ಇದರಲ್ಲಿ ಇದ್ದಂತ ಒಬ್ರು ಇನ್ವೆಸ್ಟರ್ಸ್ CA ರೋವರ್ ಹೋಲ್ಡಿಂಗ್ ಅವರು ಸ್ಟಾಕ್ ಯಾವಾಗೆಲ್ಲ ಕಮ್ ಬ್ಯಾಕ್ ಮಾಡ್ತಿತ್ತು ಅವಾಗೆಲ್ಲಾನು ಕೂಡ ಬ್ಲಾಕ್ ಡೀಲ್ ತಂದು ಆಲ್ಮೋಸ್ಟ್ ಇದನ್ನ ಸ್ವಲ್ಪ ಡೌನ್ ಫಾಲ್ ಮಾಡ್ತಾ ಇದ್ರು. ಬಟ್ ಈಗ ಪೂರ್ತಿ ಎಕ್ಸಿಟ್ ಆಗಿದ್ದಾರೆ ಅವರು. ಹಾಗೆ ಈ ಕಂಪನಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ಎಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವೋ ಅಷ್ಟು ಕೂಡ ಈ ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟ್ ಅಲ್ಲಿ ಸದ್ಯಕ್ಕೆ ಲಿಸ್ಟ್ ಆಗಿರುವಂತಹ ಒಂದೇ ಒಂದು ಎಂಟಿಟಿ ಅಂತ ಅಂದ್ರೆ SBI ಕಾರ್ಡ್ಸ್. HDFC ಇದೆ, ಅದು ಕೂಡ ಒಳ್ಳೆ ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತಹ ಕಾರ್ಡ್ ಸೆಗ್ಮೆಂಟ್.
ಆದ್ರೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಅದು. ಸೊ ಲಿಸ್ಟೆಡ್ ಎಂಟಿಟಿನಲ್ಲಿ ಕಾರ್ಡ್ಸ್ ಅಲ್ಲಿ ಇರೋದು SBI ಕಾರ್ಡ್ಸ್. ಹಾಗೆ SBI ಕಾರ್ಡ್ಸ್ ಚೆನ್ನಾಗಿ ಮಾರ್ಕೆಟ್ ಶೇರ್ ಅನ್ನು ಕೂಡ ಹೊಂದಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಸೊ ಈ 5 ಸ್ಟಾಕ್ ಗಳನ್ನ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಾನು ಅವಾಗ್ಲೇ ಹೇಳಿದೆ, ನೀವು ಯಾವುದೇ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಿ ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ. ಹಾಗೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳಿ. ಮೊದಲಿಗೆ ಆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ನೀವು ಅಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಬಹುದು. ಆ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಆಗ್ಬೋದು, ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಬೋದು, ಹಾಗೆ ಅದರ ಮಾರ್ಕೆಟ್ ಶೇರ್ ಬಗ್ಗೆ ಆಗ್ಬೋದು, ಅದು ಎಲ್ಲೆಲ್ಲಿ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಗ್ಬೋದು. ಹೀಗೆ 16 ವಿಚಾರಗಳನ್ನ ನೀವು ಆ ಕಂಪನಿಯ ವೆಬ್ಸೈಟ್ ಹೋದ್ರೆ ತಿಳ್ಕೊಳ್ಬಹುದು. ಫಸ್ಟ್ ಆ ಕಂಪನಿಗಳ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, 10 ಹಲವು ವಿಚಾರಗಳು ಗೊತ್ತಾಗುತ್ತೆ. ಅದರ ನಂತರ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಇವನ್ನೆಲ್ಲ ಸ್ಟಡಿ ಮಾಡಿ ನಿಮ್ಗೆ ಕಂಪನಿ ಚೆನ್ನಾಗಿದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಅಂತ ಒಪಿನಿಯನ್ ಬಂದ್ರೆ ಆಗ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ. ಸೊ ಅದು ಪ್ರಾಪರ್ ವೇ ಆಗುತ್ತೆ. ಹಾಗೆ ನೀವು ಹಲವಾರು ವಿಚಾರಗಳನ್ನ ತಿಳ್ಕೊಳ್ತೀರಿ ನಿಮ್ಮ ಕಂಪನಿಯ ಬಗ್ಗೆ. ಯಾಕಂದ್ರೆ ನೀವು ಶೇರ್ ಅನ್ನ ತಗೊಳ್ತಿದ್ದೀರಿ ಅಂತಂದ್ರೆ ನೀವು ಆ ಕಂಪನಿಯ ಓನರ್ ಆಗ್ತಾ ಇದ್ದೀರಿ, ಪಾರ್ಟ್ ಆಫ್ ದ ಓನರ್ಶಿಪ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀರಿ. ಸೊ ಅಂದಾಗ ನೀವು ಓನರ್ ಆಗೋಕೆ ಹೊರಟಾಗ ಆ ಕಂಪನಿಯಲ್ಲಿ ಅಷ್ಟನ್ನು ಚೆಕ್ ಮಾಡದೆ ಇನ್ವೆಸ್ಟ್ ಮಾಡೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.